ವರ್ಷ ಅಲ್ಲ ಅಂತ ಇದೆ, ವಾರ ಅಂತ ಇದೆ. ವಾರನಾ? ನಾನು ಕಾಂಟ್ರಾಕ್ಟ್ ಹಾಕಿರೋದೇ 2 ವರ್ಷಕ್ಕೆ, ಆಮೇಲೆ ಅದನ್ನ ವಾರ ಆಗುತ್ತಾ? ಹೆಂಗಾಗುತ್ತೆ ಸರ್ ನಿಮ್ದು? ದಯವಿಟ್ಟು ಕೂತ್ಕೋ ತಾಯಿ. ನೋ, ನಾನು ಒಂದೇ ಮಾತು ಕೇಳ್ತೀನಿ ಸರ್. ನೋಡಿ, ನಾನು ಅವಾಗ ಹೇಳಿದ್ದೀನಿ, ಚಿಕ್ಕ ಹುಡುಗಿ ಗಾಬರಿ ಮಾಡಬೇಡಿ, ವಿಷಯಗಳು ಸಿಗುತ್ತೆ ತಗೊಳ್ಳಿ ಅಂತ. ಮಾತ ಮಂತ್ರವಾದಿ ತಿಳಿದವರು ಯಾಕೆ ಗಾಬರಿ? ಇಲ್ಲ, ಬಲಂತ ಇಲ್ಲ. ಮಾತ ಮಂತ್ರೇ ಆಗಿರೋರು ದಯವಿಟ್ಟು ನೀವು ಕೂತ್ಕೋಬೇಕು ಸರ್. ನೀವು ದಯವಿಟ್ಟು ಕೂತ್ಕೊಳ್ಳಿ, ದಯವಿಟ್ಟು ನೀವು ಕೂತ್ಕೊಳ್ಳಿ. ಆ ಮಗುವಿಗೆ ಗಾಬರಿ ನೀವು ಊಟ ಹಾಕ್ಬೇಡಿ, ಆ ಮಗುವಿಗೆ ಗಾಬರಿನ ನೀವು ಊಟ ಹಾಕ್ಬೇಡಿ ಸರ್. ದಯವಿಟ್ಟು ನೀವು ಕೂತ್ಕೊಳ್ಳಿ. ನೀವು ಅವಳು ತಮಿಳಲ್ಲಿ ಮಾತಾಡಿದ್ರೆ ಸರಿ ಹೇಳ್ತಾಳೆ. ಇದು ತಮಿಳ್ ಮಿಷನ್, ಇದು ಇದು ತಮಿಳ್ ಮಿಷನ್. ಇಲ್ಲ, ಎಲ್ಲ ಭಾಷೆಯವರು. ಎಲ್ಲ ಭಾಷೆಯವರು? ಏನಕ್ಕೆ ಭಾಷೆ ಕಟ್ಟು? ಮೊದಲು ಕನ್ನಡ ಬರಾದ ಅವಳವ ಬರುಮಾ? ಕನ್ನಡ ಬರುತ್ತೆ ಅಂದ್ರೆ ಇಷ್ಟೊತ್ತು ಮಾತಾಡ್ಬೋದಾಯ್ತಲ್ಲ ಅವಳಿಗೆ. ನಾನು ತಮಿಳಲ್ಲಿ ಮಾತಾಡ್ತಾ ಇದ್ದೀನಿ, ಕನ್ನಡ ಬರುತ್ತಲ್ಲ ನಿಂಗೆ, ದಯವಿಟ್ಟು ಮಾತಾಡು. ಈಗ ನಾನು ನಿನ್ನನ್ನು ಒಂದು ಕೇಳಿದೆ, ಕೇಳಿದ್ದಕ್ಕೆ ಬರೀ ವಾರ ಅಂತ್ಯ. ಏನದು? ನೀನು ಇದನ್ನ ಎಲ್ಲಿಂದ ಕಲಿತೆ ಮಗಳೇ? ಶಿ ಈಸ್ ಆ್ಯಕ್ಚುಲಿ ಅಂಡರ್ ಏಜ್, ವಿ ಆರ್ ನಾಟ್ ಸಪೋಸ್ ಟು ಕ್ವೆಶ್ಚನ್ ಹರ್. ಬಟ್ ನನಗೇನು ನೋವಾಗ್ತಾ ಇದೆ ಅಂದರೆ, ಇಷ್ಟು ಚಿಕ್ಕ ಮಕ್ಕಳನ್ನೆಲ್ಲ ಯಾತಕ್ಕೆ ಪ್ರಾಕ್ಟೀಸ್ ಅಂತ ತರ್ತೀರಾ? ದಟ್ ಈಸ್ ರಾಂಗ್ ಅನ್ನೋದು ನನ್ನ ಅಭಿಪ್ರಾಯ. ದಯವಿಟ್ಟು ಐ ಆಮ್ ಸಾರಿ ಅಬೌಟ್ ಇಟ್. ಮರಿ, ಇದನ್ನು ನೀನು 2 ವರ್ಷದಿಂದ ಓದಿದ್ಯಾ ಹೇಳು. ನಮ್ಮ ಅಜ್ಜಿ ಕೇಳ್ಕೊಟ್ಟಿದ್ದು. ನಿಮ್ಮ ಅಜ್ಜಿ ಹೇಳ್ತಾರೆ? ನಿನ್ನ ಹತ್ರ ಬಂದು ಯಾರು ಏನೇನು ಕೇಳಿದ್ದಾರೆ ಇದರಲ್ಲಿ ಅಂಜನ ಹಾಕಿ ಹೇಳಿದ್ಯಾ? ನೀನು ಪಾಸ್ ಆಗ್ತೀನಾ ಫೇಲ್ ಆಗ್ತೀನಾ ಅಂತೆಲ್ಲ ಕೇಳ್ತಾರಾ? ನಮ್ಮ ಹುಡುಗ IAS ಪಾಸ್ ಮಾಡ್ತಾನ ಅದು ಕೇಳ್ತಾರೆ. ಅಯ್ಯೋ, IAS ಪಾಸ್ ಮಾಡೋವನ್ಗೆ ಯಾವನಾದ್ರೂ ಕೇಳ್ತಾನ? ಈ ಶೋರ್ ಆಫ್ ಇಸ್ ಸ್ಟಡೀಸ್ ಅಲ್ಲ ಕಂದ. ಈಗ ನೀನು ಇದನ್ನು ಕಲ್ತಿದ್ಯಾ, ಇದಕ್ಕೆ ಎಷ್ಟು ದುಡ್ಡು ಕೊಡ್ತಾರಾ? ಸುಮ್ಮನೆ ನೋಡ್ತೀಯಾ? ನನ್ಗೆ ಗೊತ್ತಿಲ್ಲ, ಅದೆಲ್ಲ ಗೊತ್ತಿಲ್ಲ. ಗೊತ್ತಿಲ್ಲ, ಸುಮ್ಮನೆ ಯಾರೋ ದುಡ್ಡು ಇಸ್ಕೊಳ್ಳೋರು ಬೇರೆ, ನೀನು ನೋಡೋದಷ್ಟೇನಾ? ಓ, ಅದೊಂದು ಇದೆ ಅಲ್ಲಿ. ಈಗ ಹೋಗು ಸರ್ ಹತ್ರ. ಸರ್, ದಯವಿಟ್ಟು ನಾನು ನಿಮ್ಮ ಹತ್ರ ಕೇಳ್ತೀನಿ ಸರ್. ಇದು ಒಂದು ರೀತಿ ಮಕ್ಕಳನ್ನ ಭಿಕ್ಷೆ ಬೇಡ್ಕೊಳ್ಳೋಕೆ ಬಿಡಬಾರ್ದು ಅನ್ನೋ ರೀತಿ ತಾನೇ ಸರ್ ಇದನ್ನು? ಇದಕ್ಕೆಲ್ಲ ಯಾಕೆ ಸರ್ ಮಕ್ಕಳನ್ನ ಕರ್ಕೊಂಡು ಬರ್ತೀರಾ? ಮೇಡಮ್, ಇದು ಭಿಕ್ಷನೂ ಅಲ್ಲ, ಅವಳು ಕರ್ಷ ಉದ್ದೇಶ ಇರಲೂ ಇಲ್ಲ. ಸೊ ಈ ಪ್ರೋಗ್ರಾಮ್ನಲ್ಲಿ ನಾನು ಇದನ್ನು ಏನು ಅಂತ ನಿಮಗೆ ತೋರಿಸಿ ಜನಗೆ ಒಂದು ತಿಳುವಳಿಕೆ ತರಬೇಕು ಉದ್ದೇಶ ತರಿಸಿದೆ ವಿನಃ, ಅದು ಸಾಧಿಸಿ ತೋರಿಸಿ ನಾವು ಗ್ರೇಡ್ ತೊಗೋಬೇಕು ಹೋಗ್ತೇವೆ ಅಂತ ಉದ್ದೇಶ ಅಲ್ಲ. ನಿಜವಾದ ವಾಸ್ತವಕ್ಕೆ ಯಾರೂ ಬರ್ತಾ ಇಲ್ಲ. ಪೂರ್ಣ ವಿದ್ಯೆಯನ್ನು ಕಲಿತಂಥ ವ್ಯಕ್ತಿಗಳು ಎಲ್ಲ ಎರೆ ಮೇಲೆ ಕಾಯನ ನೆಮ್ಮದಿ ಆಗಿದ್ದಾರೆ, ನೆಮ್ಮದಿ ಆಗಿದ್ದಾರೆ. ಅವರಿಗೆ ಇಂಥ ಒಂದು ಅನಾಚಾರ ಮತ್ತು ಜನಗಳಿಂದ ಶಕ್ತಿ ಹೋಗಿದೆ. ಮುಗ್ಧ ಮನಸ್ಸಿನಲ್ಲಿ ಸರ್ ಇಂಥ ಮಾಟ ಮಂತ್ರದ ಒಂದು ವಿಷ ಬೀಜವನ್ನು ಬಿತ್ತಬೇಡಿ ಸರ್. ನಾನು ಮೊದಲಾಗಿ ಹೇಳೋದು, ಯಾಕಂತಂದರೆ ಮಕ್ಕಳನ್ನ ಶಿಕ್ಷಣದಿಂದ ವಂಚಿತರಾಗಿ ಮಾಡಬೇಡಿ. ಮಕ್ಕಳ ಅತ್ಯಾನ ಕೂಡ ಪ್ರತ್ಯಕ್ಷವಾಗಿ ತೋರಿಸಿದ್ರು, ಮಗು ತೋರಿಸಿದ್ರು, ಅವರು ಒಪ್ಪಿಕೊಳ್ಳಲಿಲ್ಲ. ನೆಗೆಟಿವ್ ಎನರ್ಜಿ, ಒಂದು ಪಾಸಿಟಿವ್ ಎನರ್ಜಿ ಅಂತ ಹೇಳ್ತೀರಾ ಮೇಡಂ? ನಾನು ಕೇಳಿದ ಪ್ರಶ್ನೆಗೆ ಆ ಮಗು ಸರಿಯಾದ ಉತ್ತರ ಕೊಟ್ಟಿಲ್ಲ. ಕೊಟ್ಟಿಲ್ಲ ಒಂದು ನೆಗೆಟಿವ್ ಎನರ್ಜಿ ಕೊಟ್ಟಿಲ್ಲ. ಓಕೆ, ನಿಮಗೆ ನಂಬಿಕೆ ಇಲ್ಲ? ನಂಬಿಕೆ ಇಲ್ವೇ ಇಲ್ಲ ಮೇಡಂ. ನಂಬಿಕೆ ಇಲ್ಲ ಅಂದ್ರೆ ಖಂಡಿತವಾಗಿಯೂ ಮೇಡಂ, ಖಂಡಿತವಾಗಿ ನಾನು ಪ್ರೂವ್ ಮಾಡ್ತೀನಿ ಇಲ್ಲಿ. ಒಂದು ಖಂಡಿತವಾಗಿಯೂ ಸರ್, ವಸ್ತುಗಳನ್ನ ತಂದು ಕೊಡಿ ಸರ್. ಅವ್ರು ಚಾಲೆಂಜ್ ಮಾಡಿದ್ದಾರೆ, ಅವರಿಗೇನೋ ವಸ್ತುಗಳೆಲ್ಲ ತರಿಸ್ತಾರಂತೆ, ಅವ್ರು ತೋರಿಸ್ತಾರಂತೆ. ಈ ಮೈಕ್ ಕೊಡಿ. ನೀನು ಮಾಟ ಮಾಡ್ತೀಯ, ಮಾಟ ಅಂದ್ರೆ ತೆಲುಗಲ್ಲಿ ಮಾಟ ಜಾಸ್ತಿ ಮಾತಾಡ್ತಾನೆ. ಭಾವಿಸ್ಬೇಕು ದಯವಿಟ್ಟು ಆಡಿಯನ್ಸ್ ಪ್ಲೀಸ್ ಸರ್, ಇದೊಂದು ಕುಡಿಕೆ ಅಂತ ಭಾವಿಸಿ. ದಟ್ ಪವರ್ ಆಫ್ ದ ಹೋಲ್ ಥಿಂಗ್ ದಟ್ ವಾಟ್ ಹೇಳ್ತಾರೆ ಮೇಡಂ, ಇದನ್ನ 5ನೇ ಕ್ಲಾಸ್ ಅಲ್ಲಿ ಓದಿದ್ದು. ಗಾಳಿ ತಳಮುಖದ ಒತ್ತಡದ ಪವರ್ ಇದೆ, ಗಾಳಿಗೂ ಕೂಡ ತಳಮುಖದ ಒತ್ತಡ ಇದೆ. ಶೋ ಮಿ ಒನ್ ಮೋರ್. ನೀರು ಕುಡಿಯಲ್ವಾ? ಇದು ನುಂಗೋದು, ಇದರಿಂದ ನನಗೆ ಯಾವುದೇ ಒಂದು ಅನಾರೋಗ್ಯ. ಈ ಕರ್ಪೂರ ಎಲ್ಲ ಆಗೋಯ್ತು, ನೀರೆಲ್ಲಪ್ಪ ಕೊಡು. ನೀನು ಮಾಡಿರೋ ಮಾಟ ನೋಡು, ನಿನಗೆ ನಾನು ಅಸ್ಟೆಂಟ್ ಆಗಿದ್ದೀನಿ. ಏನಾಗಬೇಕಿದ್ದನ್ನ? ಒಂದು ನಿಮಿಷ ಮರಿ, ಒಂದು ನಿಮಿಷ. ಹಳ್ಳಿಗಾಡಿನಲ್ಲಿ ಕೊಳ್ಳಿದೇವ ಅನ್ನೋದು ಒಂದು ಮೂಢನಂಬಿಕೆನ ಅಪ್ಸಿರು. ಯಾರು ಈ ಮಾಟ ಮಂತ್ರವಾದಿಗಳು? ಹಾಕಿ ದಬಾಕಿ ನೋ ಪ್ರಾಬ್ಲಮ್, ನಿಮ್ಮ ಮೇಲೆ ಇರ್ತೀನಿ, ತಲೆ ಮೇಲೆ ಕೂತ್ಕೊಳ್ಳಿಬೇಕಾರೆ. ನೀವು ಇಬ್ಬರು ಏನ್ ಬೇಕಾದ್ರೂ ಮಾಡ್ಕೊಳ್ಳಿ, ನಮ್ ಸೆಟ್ಗೆ ಹಾಳು ಮಾಡ್ಬೇಡಿ. ಕೊನೆಗದು ನೀನ್ ಹೋಗಿ ಕೂತ್ಕೋ. ಇದು ಯಾರ್ದು ಮೈಕ್ ಇಟ್ಕೊಳ್ಳಿ, ಒಂದ್ ನಿಮಿಷ. ಈಗ ಒಂದ್ ಮಾತು ಹೇಳ್ತೀನಿ,
ನೀವು ಹೇಳಿದ್ರಲ್ಲ ನೀವು ಮಾಡಿ ತೋರಿಸಿರೋ ಇದೆಲ್ಲ ಕೈನೆಟಿಕ್ ಎನರ್ಜಿಯಿಂದ ಬರೋದು ಸೈಂಟಿಫಿಕ್ ಅವರು ಮಾಡೋ ದಟ್ ಪರ್ಟಿಕ್ಯುಲರ್ ಮಂತ್ರ ಪ್ರಯೋಗ ಈ ತಾಂತ್ರ ಇದೆಯಲ್ಲ ದಿಸ್ ಪರ್ಟಿಕ್ಯುಲರ್ ಅಥರ್ವಣ ವೇದದಲ್ಲಿ ಒಂದು ಸ್ಮಾಲ್ ಪಾರ್ಟ್ ಈ ಥರ ಇರೋದಲ್ಲ ಅದನ್ನು ಒಳ್ಳೆಯದಕ್ಕೆ ಮಾಡಬೇಕು ಅಂತಲೇ ಅಥರ್ವಣ ವೇದ ಸೃಷ್ಟಿ ಮಾಡಿಸಿದ್ದು ಯಾತಕ್ಕೆಂದರೆ ನನ್ನ ದೇಶ ನಾನು ಕಾಪಾಡ್ಕೋಬೇಕು ಶತ್ರುಗಳಿಂದ ಅದಕ್ಕೋಸ್ಕರನೇ ಅಥರ್ವಣ ವೇದ ಮಾಡಿದ್ದು ಚೇರ ಚೋಳ ಪಾಂಡ್ಯ ಅಂತ ಇಲ್ಲಿದ್ರಲ್ಲ ಇಲ್ಲೂ ಅದು ನಡೀತಾ ಇತ್ತು ಈಗ ಅದೆಲ್ಲ ಡೈಲ್ಯೂಟ್ ಆಗಿ ಬಂದುಬಿಟ್ಟಿದೆ ಹೇಗೆ ನಮಗೆ ಅಕ್ಕಿ ಆ ಕಾಲದಿಂದ ಬಂದು ಬೇರೆ ರೀತಿ ಬಂದಿದೆಯೋ ಹಾಲು ಈಗ ಪ್ಲಾಸ್ಟಿಕಲ್ಲಿ ಬಂದುಬಿಟ್ಟಿದೆ ಹಿಟ್ಟು ಪ್ಲಾಸ್ಟಿಕ್ ಪ್ಯಾಕೆಟಲ್ಲಿ ಬಂದುಬಿಟ್ಟಿದೆ ಆ ರೀತಿ ಡೈಲ್ಯೂಟ್ ಆಗಿದೆ ಆದರೆ ಈಗ ಅದನ್ನು ಕರೆಕ್ಟಾಗಿ ಪ್ರಯೋಗ ಮಾಡೋರು ಇದಾರಾ ಅವ್ರು ಇದಾರಾ ಇಲ್ವಾ ಅನ್ನೋದನ್ನು ವಿರಾಮ ನಂತರ ಸ್ಟೇ ಟ್ಯೂನ್ಡ್ ಪ್ಲೀಸ್ ಲಿಸನ್ ದಿಸ್.